తారాదేవి ఆదిభూత ఆధ్యాత్మికతలి శబ్దరూపి ఆ తారాదేవి ಆಕೆ ಸಮಷ್ಟಿಯ ವಾಕು ಋಷಿವಾಕುಗಳ ಮೂಲಕ ಆಕೆ ಹರಿದು ವೇದ ತ್ರಯವಾಗಿ ಬದಲಾಗ್ತಾಳೆ. ವೇದತ್ರಯ ರೂಪಿಣಿಯಾದಾಗ ಆಕೆಯನ್ನು ಶುಕ್ಲವೆಂದು ಕರೀತಾರೆ. ಲೋಕ ಸಂಬಂಧಿತ ಸತ್ಯ ಸತ್ಯ ಸಮ್ಮಿಳಿತ ವಾಕ್ಕಾಗಿ ಅವತರಿಸಿದಾಗ ಆಕೆಯನ್ನು ಚಿತ್ರ ಎಂದು ಕರೀತಾರೆ. ಈ ರೀತಿ ತಾರಾದೇವಿ ಶುಕ್ಲ ಚಿತ್ರ ನೀಲವರ್ಣಗಳಿಂದ ವಿಸ್ತಾರಗೊಂಡು ಗುಪ್ತ ಸೃಷ್ಟಿಯಾದ ವಾಗ್ರೂಪಿಣಿ ಆಗ್ತಾಳೆ. ಶಬ್ದ ಪರಮಾಣುಗಳ ಚಲನೆ ಕಂಪನಗಳೇ ಆಕೆಯ ಭಾಷೆ. ಶಬ್ದ ನಾದ ಧ್ವನಿ ಒತ್ತಡಕ್ಕೆ ಒಳಗಾದ ಸಂಚಿತ್ ಸತ್ತ ವಾಗ್ರೂಪಿಯಾಗಿ ಪ್ರಕಟ ಆಗ್ತಾಳೆ. ಆಗ ಅರ್ಥಪೂರ್ಣವಾದ ಒಂದು ಭಾಷೆ ಆಗ್ತದೆ. ಕಂಪನ ರೂಪವಾದ ಶಕ್ತಿಗಳೆಲ್ಲ ವಿದ್ಯುತ್ ಯಾವುದೋ ರೀತಿಯಲ್ಲಿ ಇರುತ್ತೆ. ಅದು ಕಾಂತಿ ರೂಪವಾಗಿದ್ದು ಧ್ವನಿ ರೂಪವಾಗಿದ್ದು ಒತ್ತಡ ಪುರುಪದಿದ್ದರೂ ಕೂಡ ಚೈತನ್ಯ ರೂಪಕವಾಗಿ ವಾಗ್ರ ರೂಪಿ ಆಗ್ತಾರೆ ಅವರು. ಎಲ್ಲ ಶಕ್ತಿಗಳು ಯಂತ್ರದ ಮೂಲಕ ವಿದ್ಯುಚ್ಛಕ್ತಿಯಾಗಿ ಬದಲಾಗ್ತದೆ. ವಿದ್ಯುಚ್ಛಕ್ತಿಯನ್ನು ಆಯಾ ದೃಕ್ ಸಂಕೇತಗಳಾಗಿ ಮಾರ್ಪಡಿಸಿಕೊಳ್ಬೋದು. ಸರ್ವಶಕ್ತಿ ಸಮನ್ವಿತವಾದ ಕಾಳಿ ಭಾವವೇ ಆ ವಿದ್ಯುಚ್ಛಕ್ತಿ. ಆ ಶಕ್ತಿಯಾಗಿ ರೂಪುಗೊಂಡ ಶ್ರವೋ ಮಹಾವಿದ್ಯೆ ತಾರೆಯೇ ತಾರಾದೇವಿ. ತಾರಾದೇವಿ ರುಚಿಗಳನ್ನು ಆಹ್ವಾನಿಸುವ ಜಿಹ್ವ ಅಂದರೆ ನಾಲಿಗೆ, ವಾಕ್ ಅಂದರೆ ಮಾತು. ಈ ಧಾತುವಿನಿಂದ ಹುಟ್ಟಿದ್ದು ಜಿಹ್ವ. ಜಿಹ್ವ ಸ್ತ್ರೀಲಿಂಗ ಪದ ಅಂತಲೂ ಹೇಳ್ಬೋದು. ಈ ಅರ್ಥದಲ್ಲಿ ಕೂಡ ಅದನ್ನು ಉಪಯೋಗ ಮಾಡ್ತಾರೆ. ತಾಂತ್ರಿಕವಾಗಿ ಅಗ್ನಿ ನಾಲಿಗೆಗಳೇ ಪರಮ ಪುರುಷ ನಾಲಿಗೆಗಳು. ತಾರಾ ಅಂದರೆ ನಕ್ಷತ್ರ ಕೂಡ ಒಂದು ಅರ್ಥ ಇದೆ. ತಾರ ಮಹಾವಿದ್ಯಾ ಪ್ರತೀಕ ಆಗ್ತದೆ. ಆದ್ದರಿಂದಲೇ ಆಕೆಯನ್ನು ಆನಂದಾವೃತವನ್ನು ಹೊರಸೂಸುವ ಸೋಮ ಅಥವಾ ಚಂದ್ರನಿಗೆ ಕೂಡಿರುವುದಂತ ಕೂಡ ಹೇಳ್ತಾರೆ. ತಾರ ಶತಾಂಕರ ಕಥೆ ಕೂಡ ನಮಗೆ ಹೇಳುತ್ತೆ. ತಾರ ಮಹಾವಿದ್ಯೆಗೆ ಗೌರಿ ಎಂಬ ಹೆಸರು ಕೂಡ ಇದೆ. ಆ ಮಹಾಕಾಳಿ ಗೌರಿ ನಮ್ಮಲ್ಲಿ ಆತ್ಮಶಕ್ತಿಯನ್ನು ಬಲಪಡಿಸುವ ದೇವತೆಗಳಿಗೊಬ್ಬಳು. ಚಂದ್ರನ ಸಂಪರ್ಕದಿಂದ ಆ ತಾರಾದೇವಿ ವಾಗ್ವಿ ಜ್ಞಾನಗಳಿಗೆ ಅಧಿಪತಿಯಾದ ಬುಧಗ್ರಹಕ್ಕೆ ತಾಯಿಯಾಗ್ತಾಳೆ. ಅರ್ಥಸಹಿತವಾದ ವಾಗ್ರೂಪ ಧ್ವನಿಯಲ್ಲಿ ಆಕಾರದಲ್ಲಿ ಆದಿಭೌತಿಕ ಆಧ್ಯಾತ್ಮಿಕ ಆದಿದೈವಿಕ ಜಗತ್ತಿನ ಶುಕ್ಲ ನೀಲ ಚಿತ್ರಗಳ ಪಾತ್ರಗಳನ್ನು ತಾರಾ ಮಹಾವಿದ್ಯೆ ವಹಿಸಿಕೊಳ್ತದೆ. ಈ ತಾರಾ ಮಹಾವಿದ್ಯೆ ಹಿಂದೂಗಳಿಗೆ ಅಲ್ಲದೆ ಬೌದ್ಧರಿಗೂ ಕೂಡ ಮುಖ್ಯವಾಗಿರತಕ್ಕಂಥ ದೇವತೆ. ಆಕೆ ಅವಲೋಕಿತೇಶ್ವರನ ಪತ್ನಿ. ತ್ರಿತರಣಿ ಎಂಬ ಧಾತುವಿನಿಂದ ಹುಟ್ಟಿದ್ದೇ ತಾರಾ ಶಬ್ದ, ಅಂದರೆ ದಾಟಿಸುವುದು ಎಂದು ಅರ್ಥ ಆಗ್ತದೆ. ಆಪತ್ತಿನಿಂದ ಪಾರು ಮಾಡುವುದೇ ಈ ತಾರಾದೇವಿಯ ಒಂದು ಮುಖ್ಯ ಕರ್ತವ್ಯ. ಶಬ್ದಾರ್ಥಗಳ ಸಾಗರದ ಆಳದಲ್ಲಿನ ನಿಧಿಗಳು ತೋರಿಸುವ ಪ್ರಚೋದಕ ಶಕ್ತಿ ತಾರ. ಆ ಆಳದಲ್ಲಿ ಅಂಧಕಾರವನ್ನು ತೊಳೆದು ಹಾಕುವ ನಕ್ಷತ್ರವೇ ಆ ದೇವಿ ತಾರಾದೇವಿ. ಮನೋನೇತ್ರ ದೃಷ್ಟಿ ಅಂದರೆ ಸಾಕ್ಷ ಅನುಭವದ ಶಕ್ತಿ. ಶಬ್ದಗಳ ಜೀವವನ್ನು ಅರ್ಥರೂಪವಾಗಿ ಅವಳು ಹೇಳ್ತಾಳೆ. ಈ ನಾಲಿಗೆಯನ್ನು ಅಂದರೆ ನಾಲಿಗೆ ಉಚ್ಚಾರಣಾ ಯಂತ್ರವಾಗಿ ಉಪಯೋಗಿಸಲು ನಾಲಿಗೆಯ ಮುಖ್ಯ ಗುಣಗಳಾಗಿರ್ತಕ್ಕಂಥದ್ದು ರುಚಿ, ಕಾಂತಿ, ಶಕ್ತಿ, ಜೀವ ಭಾಷೆಗಳು ಪಸರಿಸುವಂತೆ ಮಾಡಲು ಆಧಾರವಾದದ್ದು ವಿದ್ಯೆಯಲ್ಲಿ ಮಹಾವಿದ್ಯೆ, ಅದು ತಾರಾವಿದ್ಯೆ. ಪೋಷಣೆಯ ಭಾರವನ್ನು ವಹಿಸಿದಾಗ ಆಕೆ ಶಿವನ ಪತ್ನಿ ಗೌರಿದೇವಿ. ಆಕೆಗೆ ಉಗ್ರತಾರ, ನೀಲ ಸರಸ್ವತಿ ಎಂಬ ಅವತಾರಗಳು ಕೂಡ ಇವೆ. ಕೋಪ ಬಂದರೆ ಆಕೆ ನೀಲವರ್ಣಕ್ಕೆ ಬದಲಾಗ್ತಾಳೆ. ಕೆಲವು ವೇಳೆ ಕಪ್ಪು ವರ್ಣವನ್ನು ಕೂಡ ತಾಳ್ತಾಳೆ. ಮಹಾಲಕ್ಷ್ಮಿ ಮಹಾಸರಸ್ವತಿ ದೇವಿಯ ವಾಕ್ಶಕ್ತಿಯೇ. ಆಕೆ ರಾಕ್ಷಸರ ಸಂಹಾರ ಮಾಡಿ ನೀಲ ಆಗ್ತಾಳೆ. ಆಗ ಆಕೆಯನ್ನು ನೀಲ ಸರಸ್ವತಿ ಅಂತ ಕರೀತಾರೆ. ಹಾಗೆಯೇ ಉಗ್ರರೂಪವನ್ನು
ನಾಭಿ ಚಕ್ರಂ ಪಶ್ಯಂತಿತೆ ಸ್ಥಾನವಾದದ್ದು. ಅಂದರೆ ತಾರಾದೇವಿಗೆ ನಾಭಿ ಚಕ್ರ ಹಾಗೂ ಜಿಹ್ವ ನಾಲಿಗೆಗೆ ವಾಸಸ್ಥಾನ ಆಗಿರುತ್ತೆ. ಆದರೆ ಆ ನಾಭಿಸ್ಥಾನ ಅಂತೇನು ಕರಿತೀವೋ ಅದವಳ ಶಾಶ್ವತ ವಾಸಸ್ಥಾನ ಅಲ್ಲ. ನಾಭಿಯಿಂದ ಭಾಷಾಧ್ವನಿಗಳು ಮೇಲೆ ಕೇಳುತ್ತವೆ, ಆ ಮೇಲಕ್ಕೆದ್ದು ಮೆದುಳಿನ ಒಳಭಾಗಗಳನ್ನು ಸೇರಿಕೊಳ್ಳುತ್ತವೆ. ಆದ್ದರಿಂದ ಆಕೆಯ ತೃತೀಯ ನೇತ್ರಸ್ಥಾನವಾದ ಆಜ್ಞಾಚಕ್ರ ಕೂಡ ಅವಳ ವಾಸಸ್ಥಾನ ಆಗಿರುತ್ತೆ. ಅಂದರೆ ನಾಭಿಚಕ್ರ, ನಾಲಿಗೆ ಮತ್ತು ಆಜ್ಞಾಚಕ್ರ ಮೂರು ಕಡೆ ಆಕೆ ವಾಸಸ್ಥಾನ ಆಗಿರುತ್ತೆ, ಆಕೆ ವಾಸ ಮಾಡ್ತಾಳೆ. ಗಣಪತಿ ಮುನಿ ಆಕೆಯನ್ನು ವಿಶುದ್ಧ ಚಕ್ರ ನಿವಾಸಿನಿ ಅಂತ ಕೂಡ ಕರೀತಾರೆ. ನೀಲಿ ಬಣ್ಣ, ಜಡೆಗಟ್ಟಿದ ಕೂದಲು, ಮೂಳೆಗಳ ದಂಡ, ಎಂಟು ಹಾವುಗಳ ಆಭರಣ, ಆನೆಯ ಮೇಲೆ ನೃತ್ಯ, ನಾಲ್ಕು ಕೈಗಳಲ್ಲಿ ಒಂದು ಹುಚ್ಚುಗತ್ತಿ, ಕತ್ತರಿ, ಕತ್ತರಿಸಿದ ತಲೆ, ಒಂದು ತಾವರೆ ಹೂವನ್ನು ಆ ತಾರಾದೇವಿ ಭಯಂಕರವಾಗಿ ಹಿಡಿದುಕೊಂಡಿರ್ತಾಳೆ. ಲೋಕಕ್ಕೆ ಅದ್ಭುತವಾದ ಅವ್ಯ ಕಾಂತಿಯಿಂದ ಆಕೆ ಗೌರಿಯಂತೆ ಲೋಕಸೃಷ್ಟಿಯಲ್ಲಿ ಭಗ್ನವಾದ ನೀಲಿ ವರ್ಣವಾಗಿ ಕಾಣುತ್ತಾಳೆ. ವಿವಿಧ ಕಾರ್ಯಗಳಲ್ಲಿ ಮಗ್ನವಾಗಿರುವ ಆ ವೈಖರಿಯನ್ನು ಆಧರಿಸಿ ಆಕೆ ಬಣ್ಣಗಳನ್ನು ಧರಿಸುತ್ತಾಳೆ. ಬಿಳಿ, ನೀಲಿ, ಹಳದಿ, ಕೆಂಪು, ಹಸಿರು ಎಲೆಗಳನ್ನು ಆಕೆ ಯಾವ ಬಣ್ಣ ಬೇಕಾದರೆ ಧರಿಸ್ತಾಳೆ. ಆ ತಾರಾದೇವಿಯ ಉಪಾಸನ ಮಂತ್ರ ಹೇಗಿರುತ್ತೆ ಅದನ್ನು ಜಪಮಂತ್ರ ಅಂತ ಹೇಳ್ತಾರೆ. ಐಂ ಓಂ ಹ್ರೀಂ ಕ್ಲೀಂ ಹೂಂ ಫಟ್, ಐಂ ಓಂ ಹ್ರೀಂ ಕ್ಲೀಂ ಹೂಂ ಫಟ್, ಐಂ ಔಂ ಹ್ರೀಂ ಕ್ಲೀಂ ಹೂಂ ಫಟ್, ಐಂ ಔಂ ಹ್ರೀಂ ಕ್ಲೀಂ ಹೂಂ ಫಟ್, ಐಂ ಓಂ ಹ್ರೀಂ ಕ್ಲೀಂ ಹೂಂ ಫಟ್, ಐಂ ಔಂ 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 ಹ್ರೀಂ ಕ್ಲೀಂ ಹೂಂ ಫಟ್. ಓಂ ಪ್ರಣವೋ ಮೇ ಶಿರಃ ಪಾತು ಬ್ರಹ್ಮರೂಪ ಮಹೇಶ್ವರಿ, ಲಲಾಟೆ ಪಾತು ಹ್ರೀಂಕಾರಿ ಬೀಜ ರೂಪ ಮಹೇಶ್ವರಿ. ಓಂ ಪ್ರಣವೋ ಮೇ ಶರಿಃ ಪಾತು ಬ್ರಹ್ಮರೂಪ ಮಹೇಶ್ವರಿ, ಲಲಾಟೆ ಪಾತು ಹ್ರೀಂಕಾರಿ ಬೀಜ ರೂಪ ಮಹೇಶ್ವರಿ. ಓಂ ಪ್ರಣವೋ ಮೇ ಶಿರಃ ಪಾತು ಬ್ರಹ್ಮರೂಪ ಮಹೇಶ್ವರಿ, ಲಲಾಟೆ ಪಾತು ಹ್ರೀಂಕಾರಿ ಬೀಜ ರೂಪ ಮಹೇಶ್ವರಿ. ಓಂ ಪ್ರಣವೋ ಮೇ ಶರಿಃ ಪಾತು ಬ್ರಹ್ಮರೂಪ ಮಹೇಶ್ವರಿ, ಲಲಾಟೆ ಪಾತು ಹ್ರೀಂಕಾರಿ ಬೀಜ ರೂಪ ಮಹೇಶ್ವರಿ. ಓಂ ಪ್ರಣವೋ ಮೇ ಶಿರಃ ಪಾತು ಬ್ರಹ್ಮರೂಪ ಮಹೇಶ್ವರಿ, ಲಲಾಟೆ ಪಾತು ಹ್ರೀಂಕಾರಿ ಬೀಜ ರೂಪ ಮಹೇಶ್ವರಿ. ಓಂ ಪ್ರಣವೋ ಮೇ ಶಿರಃ ಪಾತು ಬ್ರಹ್ಮರೂಪ ಮಹೇಶ್ವರಿ, ಲಲಾಟೆ ಪಾತು ಹ್ರೀಂಕಾರಿ ಬೀಜ ರೂಪ ಮಹೇಶ್ವರಿ. ಓಂ ಪ್ರಣವೋ ಮೇ ಶಿರಃ ಪಾತು ಬ್ರಹ್ಮರೂಪ ಮಹೇಶ್ವರಿ, ಲಲಾಟೆ ಪಾತು ಹ್ರೀಂಕಾರಿ ಬೀಜ ರೂಪ ಮಹೇಶ್ವರಿ.